ಅಯ್ಯಪ್ಪ ಸ್ವಾಮಿ ಕೈ ಬಿಡಲ್ಲ ಅಂತ ನಂಬಿಕೆಯಿಂದ ಆ ಮಗುನ ಕರ್ಕೊಂಡು ಹೋದ. ಅಜ್ಜಿ ಜೊತೆನೆ ಅವಳು ಆ ಮನೆಯಲ್ಲಿರೋದು. ಅವಳೀಗ ಬೆಳೆದು ನಮ್ಮ ವಯಸ್ಸಿಗೆ ಬಂದಿದ್ದಾಳೆ. ನಾನು ಹೇಳಿದ ಕಥೆಯಲ್ಲಿ ಮಗು ಯಾರು ಅಂತ ನಿಮಗೀಗ ಅರ್ಥ ಆಗಿರ್ಬೇಕಲ್ವಾ? ಗೊತ್ತಾಯ್ತಾ? ಮೀನಾಕ್ಷಿ ಬಾ. ಹುಟ್ಟದ ನಾಲ್ಕನೇ ದಿನದಿಂದ ಅಮ್ಮನ ಕೊಂದವಳೆಂಬ ಕೆಟ್ಟ ಹೆಸರು ಮೀನಾಕ್ಷಿಗೆ ಸಿಕ್ತು. ಅದ ನಂತರ ಎಲ್ಲರೂ ಸೇರಿ ಇವಳಿಗಿನ್ನೂ ತುಂಬ ಥರದ ಹೆಸರಿಟ್ರು. ಅಪಶಕುನ, ಲಕ್ಷಣವಿಲ್ಲದವಳು, ನಾಶ ಮಾಡಕ್ಕೆ ಹುಟ್ಟಿದವಳು ಇರ್ಬೋದು. ಅವಳಿಗೆ ಈ ಥರ ಒಂದು ದೋಷ ಇರ್ಬೋದು. ಆದರೆ ಅದು ಮೀನಾಕ್ಷಿಗೆ ಬೇಕು ಅಂತ ಬಂದಿದ್ದಲ್ವಲ್ಲ? ಹೌದಾ ನಂದನಾ? ಇಲ್ಲ. ಹೌದಾ ದಿವ್ಯಾ? ಅಲ್ಲ. ಕಥೆಯಲ್ಲಿರೋ ಮಗುವಿಗೆ ಊಟ ಕೊಡಲು, ಆಟ ಸಾಮಾನು ಇಸ್ಕೊಡಲು, ಬಟ್ಟೆ ತೆಗೆಸ್ಕೊಡಕ್ಕೂ ನೀವೆಲ್ಲರೂ ಇದ್ದೀರಾ. ಆದರೆ ಮೀನಾಕ್ಷಿ ಜೊತೆ ಸ್ವಲ್ಪ ಪ್ರೀತಿ ಮತ್ತೆ ದಯೆ ತೋರ್ಸಕ್ಕೆ ಯಾರೂ ತಯಾರಾಗಿಲ್ಲ. ನಾವೆಲ್ಲ ಜೊತೆ ಗೊತ್ತಿದ್ದೀವಾದ್ರೂ ಇವಳನ್ನ ಓಡ್ಸೋಕ್ಕಂತ ಅಲ್ವಾ ನೀವೆಲ್ಲರೂ ನೋಡಿದ್ದು? ಅದು ಭಯದಿಂದ ಅಲ್ವಾಗಿರಿದೆವಾ? ಮನು, ನಿನ್ನತ್ರ ನಾನು ಒಂದು ಕೇಳಲ. ಮನೆಯಿಂದ ಹೊರಟು ಸ್ಕೂಲ್ವರೆಗೂ ಬರುವಾಗ ಎಷ್ಟು ಜನ ಮೀನಾಕ್ಷಿನ ನೋಡ್ತಾ ಇದ್ದಾರೆ? ಅವ್ರಿಗೆಲ್ಲ ಅಪಘಾತ ಆಗಿದೆ ಅಂತ ಎಲ್ಲಾದರೂ ಕೇಳಿದ್ಯಾ? ಇಲ್ಲ. ಮೀನಾಕ್ಷಿ ಸ್ಕೂಲಿಗೆ ಬರಕ್ಕೆ ಮುಂಚೆ ಎಷ್ಟು ವಾಹನಗಳು ಇವಳು ಕಣ್ಮುಂದೆ ಹೋಗ್ತಾ ಇರುತ್ತೆ. ಇವಳು ಜೀವನದಲ್ಲಿ ಎಷ್ಟು ವಾಹನಗಳಲ್ಲಿ ಹತ್ತಿಳಿದಿರ್ಬೋದು, ಅದೆಲ್ಲದಕ್ಕೂ ಅಪಘಾತ ಆಗಿದೆಯಾ? ಸಂಜಯ್, ನೀನೇಳು. ಇಲ್ಲ. ಮೀನಾಕ್ಷಿ ಮತ್ತೆ ನೀವೆಲ್ಲರೂ ಒಟ್ಟಿಗೆ ಅಲ್ವಾ ಪರೀಕ್ಷೆ ಬರೀತಿರೋದು? ಮೀನಾಕ್ಷಿ ಜೊತೆಗಿದ್ದು ನೀವು ಪರೀಕ್ಷೆ ಬರೀತಿರೋದಕ್ಕೆ ನೀವೆಲ್ಲರೂ ಪರೀಕ್ಷೆಯಲ್ಲಿ ಫೇಲ್ ಆದ್ರ? ಇಲ್ಲ. ಮತ್ಯಾಕೆ ನೀವೆಲ್ಲ ಮೀನಾಕ್ಷಿಗೆ ದುಃಖ ಕೊಡೋದು? ಮತ್ಯಾಕೆ ಮೀನಾಕ್ಷಿನ ದ್ವೇಷಿಸ್ತೀರಾ? ಇವಾಗ ನಿಮಗೆ ಮೀನಾಕ್ಷಿ ಬಗ್ಗೆ ಎಲ್ಲ ಗೊತ್ತಲ್ವಾ? ನಾನು ನಿಮ್ಮ ಹತ್ರ ಒಂದು ಕೇಳ್ತೀನಿ. ಮೀನಾಕ್ಷಿ ಬಗ್ಗೆ ತಪ್ಪಾಗಿ ಮಾತಾಡಿದವರು ಈಗ ಮೀನಾಕ್ಷಿ ಜೊತೆ ಟೂರಿಗೆ ಬರಬೇಕು ಅಂತ ಅನ್ಕೊಂಡಿರೋರು ಒಂದ್ಸರ್ತಿ ಕೈ ಎತ್ತಿ. ಪೂಜಾರಿಗಳೇ, ಉಂಗುರ ತಗೊಳಕ್ಕೆ ಮೀನು ಪುಟ್ಟಿ ಅಂಗಡಿಗೆ ಹೋದಾಗ ಇವ್ರು ಕೊಡಲ್ಲ ಅಂತ ಮಾತ್ರ ಅಲ್ಲ, ಅವಳ ಕೈಯಲ್ಲಿದ್ದ ದುಡ್ಡನ್ನ ತಗೊಂಡು ಕೆಳಗೆಸಿದ್ರು. ಪೂಜಾರಿಗಳೇ, ಯಾವುದೇ ತಪ್ಪು ಮಾಡದೆ ಒಂದು ಹೆಣ್ಮಗು ಅಳೋದನ್ನು ನೋಡಿದ್ರೆ ಮಹಾಲಕ್ಷ್ಮಿ ಅಲ್ಲಿರೋದು ಸಾಧ್ಯನಾ? ಅದೇ ಅಲ್ಲಿ ನಡೆದಿದ್ದು. ಇನ್ನೂ ಅಂಗಡಿಗೆ ಜನ ಬರಬೇಕಾದ್ರೆ ಮೀನು ಪುಟ್ಟಿ ಕಣ್ಣೀರ್ಗೆ ಪರಿಹಾರ ಸಿಕ್ಕಿದಾಗ ಮಾತ್ರ. ಇವನ್ ಫ್ರೆಂಡ್ಗೆ ಬೇಜಾರಾಗಿದ್ದಕ್ಕೆ ಹೀಗೆ ಮಾತಾಡ್ತಿದ್ದಾನೆ. ನಾವಿಲ್ಲೊಂದು ಸೀರಿಯಸ್ ಆಗಿ ವಿಷಯ ಮಾತಾಡ್ತಾ ಇದ್ದೀವಿ, ಮಧ್ಯದಲ್ಲಿ ಇವನೊಬ್ಬ. ಇದೆಲ್ಲ ನಿನಗೇನೋ ಗೊತ್ತು, ಹೋಗ ಇಲ್ಲಿಂದ. ಮೀನು ಪುಟ್ಟಿನ ಅಂಗಡಿಯಿಂದ ಓಡಿಸಿದ್ದಕ್ಕೆ ನಿಮ್ಮ ಅಂಗಡಿಗೆ ಯಾರೂ ಬರದೇ ಇರೋಂಗಾಯ್ತು. ಅದೇ ನನ್ನನ್ನೇನಾರು ಓಡಿಸಿದ್ರೆ ಆ ಜಾಗದಲ್ಲಿ ಅಂಗಡಿನೇ ಇರೋದಿಲ್ಲ. ಎಷ್ಟು ಕೊಬ್ಬು ನೋಡಿ ಇವನಿಗೆ. ನನಗೇನು ಕೊಬ್ಬಿಲ್ಲ, ಕೊಬ್ಬು ತೋರಿಸೋರಿಗೆ ಶಿಕ್ಷೆ ಕೊಡೋದು ನಾನು. ಪೂಜಾರಿಗಳೇ, ಮೀನು ಪುಟ್ಟಿಗೆ ಕೊಟ್ಟಿರೋ ಕಷ್ಟಕ್ಕೆ ಇವ್ರು ಶಿಕ್ಷೆ ಅನುಭವಿಸ್ತಿದ್ದಾರೆ. ಪೂಜಾರಿಗಳೇ, ನಿಮಗೆ ನಂಬಿಕೆ ಇಲ್ಲ ಅಂದರೆ
ಎಲ್ಲವನ್ನು ನೋಡ್ತಿದಾರಲ್ಲ ಅಲ್ಲಿರೋ ಭಗವಂತ, ಆ ಅಯ್ಯಪ್ಪ ಸ್ವಾಮಿನೇ. ನಿಮಗೆ ಯಾವ್ದಾರು ಗುರುತು ತೋರಿಸ್ಲಿ. ಮೀನು ಪುಟ್ಟಿನ ಅಳಿಸಿದ್ರ ಬಗ್ಗೆ ಮಾತಾಡ್ತಾ ಇರುವಾಗ ಅಳ್ತಾ ಬಂದಿದ್ದು ಒಂದು ಹೆಣ್ಮಗು ಭಗವಂತನ ಮುಂದೆ. ನಾನ್ ಹೇಳಿದ್ದೆ ಸರಿ ಅಂತ ಅಯ್ಯಪ್ಪ ಸ್ವಾಮಿ ಗುರ್ತನ್ನು ತೋರಿಸಿದ್ರಲ್ಲ ಪೂಜಾರಿಗಳೇ. ಇನ್ ಇವ್ರ ಪ್ರಶ್ನೆಗೆ ಪರಿಹಾರ ಕೊಡೋದು ನಿಮ್ಮಿಂದನೇ ಆಗತ್ತೆ. ಈ ಹುಡುಗ ಹೇಳಿದಾಗೆ ಅಯ್ಯಪ್ಪ ಸ್ವಾಮಿನೇ ಗುರ್ತನ ನೀಡಿರೋದು. ಶಾಸ್ತ್ರಿಗಳು ಏನ್ ಹೇಳ್ತಾ ಇದ್ದೀರಾ? ಹೋಗೋ ದಾರಿಯಲ್ಲಿ ಅಮ್ಮ ಮಗಳು ಬಂದು ನಮಸ್ಕಾರ ಮಾಡಿದ್ದಾರೆ, ಈಗ ನಾ ತೋರಿಸ್ತೀನಿ. ಶಾಸ್ತ್ರಿಗಳೇ, ಆ ಮಗು ಮತ್ತು ತಾಯಿ ಕಾಣಿಸ್ತಾ ಇಲ್ಲ. ಈ ಹುಡುಗ ಹೇಳಿದ್ ಈಗ ಸತ್ಯ ಅಂತ ಗೊತ್ತಾಯ್ತಲ್ಲ, ಅಯ್ಯಪ್ಪ ಸ್ವಾಮಿನೇ ಗುರುತನ ನೀಡಿದ್ದು. ಯಾರನ್ನ ದುಃಖ ಪಡಿಸಿದ್ದೀರೋ ಅವರ ಕಣ್ಣೀರನ್ನು ಒರೆಸ್ಬೇಕು, ಅದೇ ಪರಿಹಾರ. ತಪ್ಪು ಮಾಡಿದ್ರೆ ಅದನ್ನ ಸರಿಪಡಿಸಕ್ಕೇನೂ ತೊಂದರೆ ಇಲ್ಲ. ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ ಪುರೋಹಿತ್ರೆ. ದೀಪ ಹಾರೋಗಿದ್ದಕ್ಕೆ ಲಕ್ಷ್ಮೀದೇವಿ ಅಲ್ಲಿಂದ ಹೊರಗಡೆ ಹೋಗಿದ್ದು. ಆ ದೀಪದ ಬದಲು ಭದ್ರ ದೀಪವನ್ನು ಹಚ್ಚಬೇಕು. ನೀವು ಹಚ್ಚಿದ್ರೆ ದೇವಿ ಮತ್ತೆ ಬರೋದೇ ಇಲ್ಲ. ಮೀನು ಪುಟ್ಟಿನ ಕರ್ಕೊಂಡು ಬಂದು ದೀಪನ ಹಚ್ಚಿಸಿ. ಶಾಸ್ತ್ರಿಗಳೇ, ಈ ಹುಡುಗ ಹೇಳಿದಾಗೆ ಮಾಡಿ. ನನ್ ಜೊತೆ ಬಾಜಿ. ನಾನ್ ಬರಲ್ಲ ಮಗಳೆ. ನಾನ್ ದೀಪ ಹಚ್ಚಬೇಕು ಅಂತ ನನ್ ಮಗನ್ಗೆ ಆಸೆ ಇತ್ತು, ನಾನ್ ಅದನ್ ಮಾಡ್ದೆ. ಇವತ್ತು ದೀಪ ಹಚ್ಚಬೇಕಾಗಿರೋದು ನೀನು. ಅದನ್ ಹೇಳಿರೋದು ಆ ಭಗವಂತ. ಅಲ್ಲಿ ಈ ಅಜ್ಜಿಯ ಅವಶ್ಯಕತೆ ಇಲ್ಲ. ಆ ಅಂಗಡಿಲಿ ಈ ಅಜ್ಜಿ ಇಲ್ದೆ ನೀನ್ ಹೋಗಿ ದೀಪ ಹಚ್ಚಬೇಕು. ಅದೇ ಈ ನಿನ್ನ ಅಜ್ಜಿಯ ಸಂತೋಷ. ಏ ಬಾಯ್ಲಿ, ನೀನು ಹೋಗು. ನನ್ನ ಮೀನು ಪುಟ್ಟಿಯ ದಿನ ಇವತ್ತು, ಹೋಗ್ಬಾ. ಅಕ್ಕ ಬಾಗ್ಲು ತೆಗಿರಿ, ಅಕ್ಕ ಅಕ್ಕ ಬಾಗ್ಲು ತೆಗಿರಿ. ಅಕ್ಕ ಬಾ ಮಗಳೇ. ನೀನ್ ಇಲ್ಲಿ ಕುತ್ಕೊಳ್ಳೋದು ಬೇಡ. ನಿನಗ್ ಗೊತ್ತಿಲ್ದೇ ಇರೋರು ಯಾರಿದ್ದಾರೆ ಹೇಳಿ ಊರಲ್ಲಿ. ನೀನ್ ನೋಡಿ ಅವರು ಅಂಗಡಿಗೆ ಬರ್ದೆ ವಾಪಸ್ ಹೋದ್ರೆ ನೀನ್ ಹೊರಗಡೆ ವೇಟ್ ಮಾಡ. ಅಂಜಲಿ ಎಲ್ಲಿ ಹೋದ್ಲು? ತಲೆನೋವು ಅಂತ ಅವಳು ಮನೆಗೆ ಹೋದ್ಲು. ನಾನು ಏನ್ ಒತ್ತಾಯ ಮಾಡ್ಲಿಲ್ಲ. ಪುಟ್ಟಿ ದೀಪ ಹಚ್ಚೋದ್ ನೋಡಕ್ಕೆ ಅವಳಿಗೆ ಅಷ್ಟು ಇಷ್ಟ ಇರಲಿಲ್ಲ. ಏನನ್ನ ನೋಡಿದ್ರು ಮಾತಾಡ್ತಾನೆ ಇಲ್ಲ? ಓ, ನೀನ್ ದೊಡ್ಡ ಸೆಲೆಬ್ರಿಟಿ ಅಲ್ವಾ? ಸೆಲೆಬ್ರಿಟಿಗಳೆಲ್ಲ ಹೀಗೆ ಇರೋದು. ಸೆಲೆಬ್ರಿಟಿ ನೋಡ್ದಣ ಹೇಗಂತ. ಏ ಬೇಡ ಬೇಡ, ಅಮ್ಮನಿಗೆ ಏನಾದ್ರು ಗೊತ್ತಾದ್ರೆ. ಹಾಂ, ಅದೇ ಕೇಳಬೇಕು ಅಂತಿದ್ದೆ. ಅಮ್ಮ ಬರ್ಲಿಲ್ವಾ? ಇವತ್ತು 7 ದಿವಸ ಅಲ್ವಾ, ಅದಕ್ಕೆ ಅಮ್ಮ ಮನೆಯಲ್ಲೇ ಇದ್ರು. ಹಚ್ಚು ಪುಟ್ಟ.
ಬಂದ್ವಿ. ನಾನ್ ಎಲ್ಲಿ ಹೋಗಿದ್ದೆ ಅಂತ ಗೊತ್ತಾ? ದೊಡ್ಡಪ್ಪನ ಅಂಗಡಿಗೆ. ಯಾರ್ ದೀಪ ಹಚ್ಚಿದ್ದು ಅಂತ ಗೊತ್ತಾ? ನಾನು. ಅದ್ರ ಸಂತೋಷ ನಿನ್ ಮುಖದಲ್ಲಿ ಕಾಣಿಸ್ತಾನೆ ಇದೆ ಅಲ್ವಾ ವಾವಾ? ತುಂಬಾ ಸಂತೋಷವಾಗಿದ್ದೀನಿ. ನನ್ನನ್ನ ಅವತ್ ಅಂಗಡಿ ಕರ್ಕೊಂಡ್ ಹೋದೆ, ಮನೆ ಕೂಡ ಹಾಕಿದ್ರಲ್ವಾ, ಇವತ್ ನನ್ನ ಕರ್ಕೊಂಡ್ ಹೋಗಿ ದೀಪ ಹಚ್ಚಿಸಿದ್ರು. ಅಯ್ಯಪ್ಪ ಸ್ವಾಮಿಗೆ ನನ್ ಧನ್ಯವಾದ ಹೇಳ್ತೀನಿ. ಅಯ್ಯಪ್ಪ ಸ್ವಾಮಿ ಹತ್ರ ಮಾತ್ರ ಧನ್ಯವಾದ ಹೇಳೋದಾ? ನನಗ್ ಹೇಳಲ್ವಾ? ನಿಂಗೂ ಧನ್ಯವಾದ ಹೇಳ್ಬೇಕಾ? ಅಂಗಡಿಗೆ ಯಾರು ಹೋಗ್ತಾ ಇಲ್ಲ ಅಂತ ಅಲ್ವಾ ದೊಡ್ಡಪ್ಪ ಬಂದು ನಿನ್ನ ಕರ್ಕೊಂಡು ಹೋಗಿ ಅಂಗಡಿಲಿ ದೀಪ ಹಚ್ಚಿದ್ದು? ಯಾಕೇಳು, ಆ ಅಂಗಡಿಗೆ ಯಾರು ಬರ್ದೇ ಇದ್ದಿದ್ದು? ಅವತ್ ನಾವ್ ಉಂಗ್ರ ತಗೊಳಕ್ ಹೋದಾಗ ದೊಡ್ಡಪ್ಪ ಕೊಡ್ಲಿಲ್ಲ ಅಲ್ವಾ? ದೊಡ್ಡಪ್ಪ ಮತ್ತೆ ದೊಡ್ಡಮ್ಮ ನಮ್ಮನ್ನ ಆಚೆ ಕಳ್ಸಿದ್ರಲ್ವಾ? ಆದ್ರಿಂದ ಆ ಅಂಗಡಿನಲ್ಲಿ ಬಳೆ ಸರ ಏನೂ ತಗೊಳ್ಲಿಲ್ಲ. ಉಂಗ್ರನ ದೊಡ್ಡಪ್ಪನ ಅಂಗಡಿ ತಗೊಳ್ಳೋಣ ಅಂತ ನಿನ್ನ ಹತ್ರ ಹೇಳಿದ್ದು, ನಿನ್ನ ಬಲವಂತವಾಗಿ ಕರ್ಕೊಂಡೋಗಿದ್ದು ಯಾರು? ಅಯ್ಯಪ್ಪ ಸ್ವಾಮಿನ? ಅಲ್ಲ, ಮತ್ತೆ ನೀನೇ ಅಲ್ವಾ? ಹಾಗಾದ್ರೆ ಅಯ್ಯಪ್ಪ ಸ್ವಾಮಿಗ್ ಧನ್ಯವಾದ ಹೇಳಿದ್ರೆ ಸಾಕ? ನನಗ್ ಹೇಳಲ್ವಾ? ಅಯ್ಯೋ, ನಂಗ್ ಮರ್ತೇ ಹೋಯ್ತು, ನಿನಗೂ ನಾನ್ ಧನ್ಯವಾದ ಹೇಳ್ಬೇಕು. ಹಾಗಾದ್ರೆ ಹೇಳು ಅಲ್ವೇನವಾವ? ಗಿರಿದೇವ, ನಿನಗೂ ಧನ್ಯವಾದ. ಅಯ್ಯಪ್ಪ ಸ್ವಾಮಿ ಹತ್ರ ನೀನು ಈಗೇನ ಧನ್ಯವಾದ ಹೇಳಿದ್ದು? ಅಲ್ಲ, ಮತ್ತೇಗ್ ಹೇಳ್ದೆ? ದೀಪ ಹಚ್ಚಿ ಹೇಳ್ದೆ, ಕೈ ಮುಗ್ದು ಮನ್ಸಿಂದ. ಹಾಗಾದ್ರೆ ಗಿರಿದೇವಂಗೂ ಹಂಗೆ ಧನ್ಯವಾದ ಹೇಳ್ಬೇಕು, ಕೈ ಮುಗ್ದು ಮನ್ಸಿಂದ ಅಲ್ವಾ ಗಿರಿದೇವ? ಧನ್ಯವಾದ ಹೇಳು. ಕಣ್ತಾಗಿ ಮೀನು ಪುಟ್ಟಿ, ನನಗ್ಯಾಕೆ ಈ ತರ ಅನ್ನಿಸ್ತಿದೆ? ಯಾಕ್ ಮೀನು ಪುಟ್ಟಿ ಆತರ ಹೇಳ್ತಿದ್ಯಾ? ನಾನ್ ಗಿರಿದೇವನ್ ನೋಡಿ ಕಣ್ಮುಚ್ಕೊಂಡ್ ಕೈ ಮುಗದ್ನಲ್ಲ, ಆಗ ನಂಗೆ ಎಲ್ಲೋ ಇರೋ ತರ ಅನ್ನಿಸ್ತು. ಅಲ್ಲಿ ಅಯ್ಯಪ್ಪ ಸ್ವಾಮಿ ತರ ಹುಲಿ ಮೇಲೆ ಕೂತಿದ್ದ. ಯಾರು? ಈ ಗಿರಿದೇವ. ಒಂದಿನ ಕನ್ಸಲ್ಲಿ ಗಿರಿದೇವನ ಅಯ್ಯಪ್ಪ ಸ್ವಾಮಿ ತರ ನೋಡ್ದೆ, ಇವತ್ ಹಗ್ಲಲ್ಲೂ ನೋಡ್ದೆ, ನನಗೇನೋ ಆಗಿದೆ. ಮಗನೇ, ಬಾಯಿಲ್ಲಿ ಕೂತ್ಕೋ. ನಿನ್ ಪ್ರಾಯದಲ್ಲಿರುವ ಒಂದ್ ಮಗು ಹೇಳೋ ಮಾತಲ್ಲ ನೀನ್ ಹೇಳ್ತಿರೋದು, ಎಲ್ಲೂ ಕೇಳಿಸ್ಕೊಂಡಿರೋ ವಿಷಯನೂ ಅಲ್ಲ. ಮೀನು ಪುಟ್ಟಿಯ ಕಷ್ಟ ಜೀವನ ಆಗಿರೋದ್ರಿಂದ ಬೇಗ ಹೋಗ್ಸೋದಿಕ್ಕೆ ಭಗವಂತ ತೀರ್ಮಾನ ತಗೊಂಡಿದ್ದಾನೆ ಅಂದ್ರೆ ಏನದರ ಅರ್ಥ? ನೀನ್ ಯಾಕೇನು ಹೇಳ್ತಿಲ್ಲ? ನೀನೇನು ಹೇಳದೆ ಇದ್ರೆ ನಂಗ್ ತುಂಬಾ ಭಯ ಆಗುತ್ತೆ. ಮೀನು ಪುಟ್ಟಿ ಅಯ್ಯಪ್ಪ ಸ್ವಾಮಿ ಕೊಟ್ಟ ನಾಣ್ಯ, ಆದ್ರೆ ಸಿಕ್ಕಿದ್ದು ನನಗೆ.
ಅಯ್ಯಪ್ಪ ಸ್ವಾಮಿಗಲ್ಲ ಈ ನಾಣ್ಯ ಕೊಡಬೇಕಾಗಿದ್ದು. ಮತ್ತೆ? ಮಹಾದೇವನಿಗೆ, ಮಾರ್ಕಂಡಯ್ಯನನ್ನು ರಕ್ಷಿಸಲು, ಕಾಲನನ್ನು ಸೋಲಿಸಿದ ಮೃತ್ಯುಂಜಯನಿಗೆ. ತಗೋ ಮೀನು ಬುಟ್ಟಿ, ಜೋಪಾನವಾಗಿಡ್ಕೋ. ಅಜ್ಜಿ, ನನ್ ಮಗಳಿಗೆ ಆಪತ್ತಿದೆ ಅಂತ ಗಿರಿದೇವ ಮತ್ತೆ ಮತ್ತೆ ಹೇಳ್ತಿದ್ದಾನೆ. ಅಜ್ಜಿ, ನನಗೇನು ಅರ್ಥ ಆಗಿಲ್ಲ ಅವನು ಹೇಳಿದ್ದು. ಏನಿಲ್ಲ ಮಗಳೇ, ಏನಿಲ್ಲ, ಅಯ್ಯಪ್ಪ ಸ್ವಾಮಿ ನಮ್ ಕೈ ಬಿಡಲ್ಲ. ಅಪ್ಪನ ನೆನಪು ಬರ್ತಿಲ್ವಾ ನಿಂಗೆ? ಇಲ್ಲ, ನಾನ್ ಚಿಕ್ಕೋಳಿದ್ದಾಗ ಹೋಗಿದ್ದಲ್ವಾ, ರಿಷಿತಾ ಮತ್ತೆ ಸಾನ್ವಿ ಅವ್ರ ಅಪ್ಪ ಅಮ್ಮನ ಜೊತೆ ಸಿನಿಮಾಗ್ ಹೋಗೋದು, ಟ್ರಿಪ್ ಹೋಗಿದ್ದು ನನ್ಗೆ ಹೇಳುವಾಗ ನಂಗ್ ತುಂಬಾ ಬೇಜಾರಾಗತ್ತೆ. ನಂಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಮೀನು ಪುಟ್ಟಿ ಅಳ್ತಾ ಇದ್ಯಾ? ನಿಮ್ಮನೇಲಿ ಯಾರ್ಯಾರಿದ್ದಾರೆ? ನಿನ್ ಹಾಗೆ ನಾನು ಕೂಡ, ನನಗ್ ಸ್ವಂತ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ನಿನ್ನನ್ನ ನಿಮ್ಮನೇಲಿ ಬಿಟ್ಟೆ ಅಲ್ವಾ ನಿಮ್ಮಪ್ಪ ಹೋಗಿದ್ದು. ಆದ್ರೆ ನನ್ನ ಕಾಡಲ್ ಬಿಟ್ಟೋಗಿದ್ದು ನಮ್ಮಪ್ಪ. ಅಪ್ಪ ಮಾತ್ರ ಅಲ್ಲ ಅಮ್ಮನು. ಕಾಡಲ್ ಬಿಟ್ಟ? ಆ ಕಾಡಲ್ಲಿ ಒಬ್ರು ಬಂದ್ರು, ನನ್ನನ್ನ ನೋಡಿ ಕರ್ಕೊಂಡೋಗಿ ಬೆಳೆಸಿದ್ರು. ದೊಡ್ಡ ಮನೆ, ಅರಮನೆ ತರ ಇತ್ತು. ಅಲ್ಲಿ ಒಬ್ರು ತಾಯಿ ಇದ್ರು. ಆ ತಾಯಿಗೆ ಮಗು ಇರ್ಲಿಲ್ಲ ಅಂತ ನನ್ನ ಸ್ವಂತ ಮಗು ತರ ನೋಡ್ಕೊಂಡ್ರು. ಅವರು ನನ್ನ ಹೆಂಗ್ ಕರಿತಿದ್ರು ಗೊತ್ತಾ? ಏನಂತ? ನಾನ್ ಹೇಳದ್ಮೇಲೆ ನಿನ್ ತಮಾಷೆ ಮಾಡಬಾರ್ದು. ಇಲ್ಲ ಹೇಳು. ಮಗು ಮಣಿಕಂಠ ಅಂತ. ಮಣಿಕಂಠ ಒಳ್ಳೆ ಹೆಸರಲ್ವಾ? ಅಯ್ಯಪ್ಪ ಸ್ವಾಮಿ ಹೆಸರು ತಾನೇ? ಯಾಕ್ ನಗ್ತಿದ್ಯಾ? ಹಾಗಾದ್ರೆ ನನ್ ಸ್ನೇಹಿತನ ಹೆಸರು ಕೇಳಿದ್ರೆ ನೀನ್ ಖಂಡಿತ ನಗ್ತ್ಯ. ಹೇಳ. ಗಣಪತಿ. ಗಣಪತಿ ಅಂದ್ರೆ ಯಾಕ್ ನಗ್ಬೇಕು? ಈಶ್ವರನ್ ಹೆಸರಲ್ವಾ? ಇನ್ನೊಬ್ಬ ಕೂಡ ಇದ್ದಾನೆ, ಸುಬ್ರಹ್ಮಣ್ಯ. ಎಲ್ಲಾರ್ಗೂ ಈಶ್ವರರ ಹೆಸರಲ್ವಾ? ಗಿರಿದೇವನ್ ಬಗ್ಗೆ ನನ್ ಮನೇಲಿ ಹೇಳ್ದಾಗ ಅವನ ನೋಡ್ಕೊಳ್ಳಿ ಅಂದ್ರು. ಅವನ್ ತರನ ಆಗ್ಬೇಕು ಅಂತ ನಮ್ಮ ಆಂಟಿ ಹೇಳಿದ್ರು. ಗಿರಿದೇವನ್ ತರ ಆಗ್ಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ಅದಕ್ಕೆ ನಾನು ಏನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕಾ? ಗಿರಿದೇವನ್ ತರ ಆಗಕ್ಕೆ ನಿನ್ ಕೈಯಲ್ಲಿ ಆಗಲ್ಲ. ನಿನಗ್ ಮಾತ್ರ ಅಲ್ಲ, ಯಾರಿಗೂ ಆಗಲ್ಲ. ಅದ್ಯಾಕೆ? ಅದಾಗೆ. ಅಯ್ಯಯ್ಯೋ, ಗಿರಿದೇವ ಸೂಪರ್ ಮ್ಯಾನ್ ಏನ್ ಅಲ್ವಲ್ಲ, ಇವನ್ ಅದೃಷ್ಟ ಚೆನ್ನಾಗಿದೆ ಅಷ್ಟೇ. ಹೇಗೋ ಪಾಸ್ ಆಗ್ತಿದ್ದಾನೆ. ಹಸುವೆಗೂ ಕಿಚ್ಚಿಗೂ ಮದ್ದಿಲ್ಲ ಅಭಿಜಿತ. ನನ್ ಜೊತೆ ಒಂದು ಆರ್ಮ್ ರೆಸ್ಲಿಂಗ್ ಮಾಡಿ ಅದ್ರಲ್ಲಿ ನನ್ನನ್ನು ಸೋಲ್ಸಿದ್ರೆ ನಾನು ಒಪ್ಕೋತೀನಿ ಇವನು ಸೂಪರ್ ಮ್ಯಾನ್ ಅಂತ. ನನ್ ಜೊತೆ ಆಡಕ್ ಧೈರ್ಯ ಇದ್ರೆ ಬಾ ನೋಡೋಣ. ಹೋಗು ಗಿರಿದೇವ, ಅಭಿಜಿತ್ನ ಸೋಲ್ಸು. ಅವನಿಗೆ ಧೈರ್ಯ ಇಲ್ಲ ಬಿಡು. ಈ ಅಭಿಜಿತ್ ಹಿಂಗ್ ಆರ್ಮ್ ರೆಸ್ಲಿಂಗ್ ಫೈಟ್ ಅಲ್ಲಿ ಯಾರು ಸೋಲ್ಸೋದಿಕ್ ಆಗಲ್ಲ, ಅದನ್ನ ಚೆನ್ನಾಗ್ ಗೊತ್ತು. ಮನೋಜ್ ಸರ್ ಬಂದಾಗ ಹೇಳಿದ್ರಲ್ವಾ, ಗಿರಿ ಅಂದ್ರೆ ಒಂದ್ ಪರ್ವತ ಅಂತ. ಅಯ್ಯ, ಇವನು ಗಿರಿದೇವ ಅಲ್ಲ, ಇಲಿದೇವ. ಇಲಿದೇವ ಧೈರ್ಯ ಇದ್ರೆ ನನ್ ಜೊತೆ ಆಡಕ್ ಬಾರೋ. ಬಾರೋ, ಹೋಗು ಗಿರಿದೇವ, ಆ ಅಭಿಜಿತ್ನ ಸೋಲ್ಸು. ಬೆಟ್ಟೇನು ಅಂತ ನಾನ್ ಹೇಳ್ತೀನಿ. ಗಿರಿದೇವ ಗೆದ್ರೆ ನೀನೇನು ಕೊಡ್ಬೇಡ, ಆದ್ರೆ ನೀನ್ ಗೆದ್ರೆ ನಾಳೆ ಬರುವಾಗ ಗಿರಿದೇವ ನಿನ್ಗೆ ಅರವಣ ಪ್ರಸಾದ ತರ್ತಾನೆ.
ಅರವಣ ಪ್ರಸಾದ, ಅದ್ ಸಾಕು. ಹಾಗಿದ್ರೆ ಶುರು ಮಾಡಿ. ಬಾ ಮೀನಾಕ್ಷಿ. ಜಗಳ